ಕುಲ ರಾಮನ ಪರಿಪೂರ್ಣ ಕಾಮನ ನಂದಾದಿ ರೂಪನ ಶ್ರೀರಾಮಚಂದ್ರ ನಿಂದಾಡಿಸಿದಳು ಕೌಸಲ್ಯ ಆಡಿಸಿದಳು ಕೌಸಲ್ಯ ಶ್ರೀರಾಮ ನಿಂದಾಡಿಸಿದಳು ಕೌಸಲ್ಯ ರಘುಕುಲ ರಾಮನ ಪರಿಪೂರ್ಣ ಕಾಮನ ನಂದಾದಿ ರೂಪನ ಶ್ರೀರಾಮಚಂದ್ರ ನಿಂದಾಡಿಸಿದಳು ಕೌಸಲ್ಯ. ಈ ಹಾಡಿನ ವೈಶಿಷ್ಟ್ಯತೆ ಏನಂದ್ರೆ ಐದು ನೋಡಿಗಳಲ್ಲಿ ಇಡೀ ರಾಮಾಯಣವನ್ನ ಹೇಳ ಅದ್ಭುತವಾದಂತಹ ವಿಶ್ವಾಮಿತ್ರನ ಯಾಗವನ್ನು ರಕ್ಷಿಸಬೇಕು ಗೌತಮ ಪತ್ನಿಯನ್ನುದ್ಧರಿಸಬೇಕು ವಿಶ್ವಾಮಿತ್ರನ ಯಾಗವನ್ನು ರಕ್ಷಿಸಬೇಕು ಗೌತಮ ಪತ್ನಿಯನ್ನುದ್ಧರಿಸಬೇಕು ಮಿಥಿಲಾಪಟ್ಟಣದಿ ಹರಧನುಸು ಮುರಿಯಬೇಕು ಮಿಥಿಲಾ ಪಟ್ಟಣದಿ ಶಿವಧನುಸು ಮುರಿಯಬೇಕು ಜಾನಕಿಯೊಡಗೂಡಿ ಪುರಕ್ಕೆ ಬರಬೇಕಾಡಿಸಿದಳು ಕೌಸಲ್ಯ ಪಿತನ ವಚನದಂತೆ ವನಕ್ಕೆ ತೆರಳಲೇಬೇಕು ಪಿತನ ವಚನದಂತೆ ವನಕ್ಕೆ ತೆರಳಲೇಬೇಕು ಪಿತನ ವಚನದಂತೆ ವನಕ್ಕೆ ತೆರಳಲೇಬೇಕು ಭರತನಿಗೆ ಪಾದುಕೆಗಳನ್ನು ಕೊಡಬೇಕು ಮತಿಮಾನವನಂತೆ ಸತಿಯ ಶೋಧಿಸಬೇಕು ಹಿತದಿ ಸುಗ್ರೀವನಿಗೆ ಸಖನಾಗಬೇಕು ಅಡಿಸಿದಳು ಕೌಸಲ್ಯ ವಾನರ ಸೈನ್ಯವ ಒಟ್ಟುಗೂಡಿಸಬೇಕು ಶರಧಿಗೆ ಸೇತುವೆಯನ್ನು ಕಟ್ಟಬೇಕು ವಾನರ ಸೈನ್ಯವ ಒಟ್ಟುಗೂಡಿಸಬೇಕು ಶರಧಿಗೆ ಸೇತುವೆಯನ್ನು ಕಟ್ಟಬೇಕು ಬಳಗ ಸಹಿತ ರಾವಣನ ಸಂಹರಿಸಬೇಕು ಬಳಗ ಸಹಿತ ರಾವಣನ ಸಂಹರಿಸಬೇಕು ಜಾನಕಿಯೊಡಗೂಡಿ ಪುರಕ್ಕೆ ಬರಬೇಕಾಡಿಸಿದಳು ಕೌಸಲ್ಯ ಅಯೋಧ್ಯಾಪುರದಲ್ಲಿ ಅರಸನಾಗಲೇಬೇಕು ಅಯೋಧ್ಯಾಪುರದಲ್ಲಿ ಅರಸನಾಗಲೇಬೇಕು ಕ್ಷೇಮದಿಂದಲೇ ರಾಜ್ಯವನಾಳಬೇಕು ಕ್ಷೇಮದಿಂದಲೇ ರಾಜ್ಯವನಾಳಬೇಕು ಅನುಮಾನದಿಲ್ಲ
ಅಗಸನ್ ವಾಕ್ಯವ ಕೇಳಿ ಚಿನ್ಮಯ ಸತಿಯನ್ನು ಅಡವಿಗಟ್ಟಲಿ ಬೇಕೆಂದಾಡಿಸಿದಳು ಕೌಸಲ್ಯ. ಅಶ್ವಮೇಧವನೆ ಮಾಡಿ ಅಶ್ವವನೇ ಬಿಡಬೇಕು, ಅಶ್ವಮೇಧವ ಮಾಡಿ ಅಶ್ವವನೇ ಬಿಡಬೇಕು. ಲವಕುಶರಿಂದ ಮೂರ್ಛಿತನಾಗಬೇಕು, ಮಕ್ಕಳ ಸಹಿತಾಗಿ ಯಜ್ಞ ಮುಗಿಸಲು ಬೇಕು, ಮಕ್ಕಳ ಸಹಿತಾಗಿ ಯಜ್ಞ ಮುಗಿಸಲು ಬೇಕು. ಶ್ರೀರಾಮಾನಂದವರಿಗೆ, ಶ್ರೀರಾಮಾನಂದವರಿಗೆ, ಶ್ರೀರಾಮಾನಂದವರಿಗೆ ಮುಕ್ತಿ ಕೊಡಲೇಬೇಕಾಡಿಸಿದಳು ಕೌಸಲ್ಯ. ಶ್ರೀರಾಮನಾಡಿಸಿದಳು